ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮತ್ತೊಂದು ಕೇಸ್. ಹನುಮ ಮೆರವಣಿಗೆಯಲ್ಲಿ ವಿಶೇಷ ವಾಹನ ಬಳಸಿದ ಆರೋಪ. ಮೋಟಾರ್ ಕಾಯ್ದೆ ಅಡಿ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿಗಳಿಂದ ಸೂಚನೆ. ಹುಣಸೂರು ತಾಲೂಕಿನಲ್ಲಿ ನಡೆದ ಹನುಮ ಜಯಂತಿ ಮೆರವಣಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಡಿ ರಂದೀಪ್ ಸೂಚನೆ ನೀಡಿದ್ದಾರೆ. ಹನುಮ ಜಯಂತಿ ಮೆರವಣಿಗೆ ವೇಳೆ ಪ್ರತಾಪ್ ಸಿಂಹ ಅವರು ನಿಬಂಧನೆ ಉಲ್ಲಂಘನೆ ಮಾಡಿರುವ ಆರೋಪದ ಮೇಲೆ ಮೋಟಾರ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಮೆರವಣಿಗೆ ವೇಳೆ ಸಂಸದ ಪ್ರತಾಪ್ ಸಿಂಹ ವಿಶೇಷ ವಾಹನ ಬಳಸಿದ್ದರು. ಮೆರವಣಿಗೆಗೆ ಅನುಮತಿ ನೀಡುವ ವೇಳೆ ವಿಶೇಷ ವಾಹನ ಬಳಸುವಂತಿಲ್ಲ ಎಂದು ನಿಬಂಧನೆ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿಬಂಧನೆ ಉಲ್ಲಂಘನೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಲು ಸೂಚನೆ ನೀಡಿದ್ದಾರೆ. ಹನುಮ ಜಯಂತಿಯನ್ನ ವಿಶೇಷ ಪ್ರಕರಣವಾಗಿ ಪರಿಗಣಿಸಲಾಗಿತ್ತು. ಇನ್ಯಾವುದೇ ಧರ್ಮದ ಜಯಂತಿಗೆ ಈ ರೀತಿಯ ವ್ಯವಸ್ಥೆ ಇರುವುದಿಲ್ಲ, ಸಮಸ್ಯೆಯಾಗಿದ್ದಕ್ಕೆ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿತ್ತು. ಇತರೆ ಜಯಂತಿಗಳು ಶಾಂತಿಯುತವಾಗಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಡಿ ರಂದೀಪ್ ಇದೇ ಸಂದರ್ಭ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಹನುಮ ಜಯಂತಿ ಮುಗಿಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ವಿ ಸೆಡ್ ಇಟ್ ಶುಡ್ ಕ್ಲೋಸ್ ಬೈ 4:30, 5:30 ಕ್ಲೋಸ್ ಆಗಿದೆ. ಬಟ್ ಅದಕ್ಕೆ ಸಂಖ್ಯೆನೂ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ರು ಅಂತ ಹೇಳಿದ್ರು. ಸಿನ್ಸ್ ಇಟ್ ಇಸ್ ಅ ಮೈನರ್ ಥಿಂಗ್ ವಿ ಆರ್ ನಾಟ್ ಟೇಕಿಂಗ್. ನಮಗೆ ಮುಖ್ಯವಾಗಿ ವೆಹಿಕಲ್ ಬಳಕೆ ಆಗದ ಬಗ್ಗೆ MB ಆಕ್ಟಲ್ಲಿ ಕೇಸ್ ಮಾಡಿ ಅಂತ ಹೇಳಿದ್ದೀನಿ. ಮೋಟರ್ ವೆಹಿಕಲ್ ಆಕ್ಟಲ್ಲಿ ಏನು ವೈಲೇಷನ್ ಆಗಿದೆ ಅದನ್ನು ಹಾಕಿ ಅಂತ. ಮತ್ತೆ ಯಾರು ಇದನ್ನು, ದೇರ್ ಮಸ್ಟ್ ಬಿ ದ ಆರ್ಗನೈಸರ್ನು, ಹನುಮ ಜಯಂತಿ ಸಮಿತಿ ಆರ್ಗನೈಸರ್ ಯಾರಿದ್ದಾರೆ ಅವ್ರ ಮೇಲೆ ಇದು ಮಾಡಿ ಅಂತ ಹೇಳಿದ್ದೀನಿ. ನಾನು ವೆಹಿಕಲ್ ಹನುಮ ಜಯಂತಿ ಮುಗಿಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ವಿ ಸೆಡ್ ಇಟ್ ಶುಡ್ ಕ್ಲೋಸ್ ಬೈ 4:30, 5:30 ಕ್ಲೋಸ್ ಆಗಿದೆ. ಬಟ್ ಅದಕ್ಕೆ ಸಂಖ್ಯೆನೂ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ರು ಅಂತ ಹೇಳಿದ್ರು. ಸಿನ್ಸ್ ಇಟ್ ಇಸ್ ಅ ಮೈನರ್ ಥಿಂಗ್ ವಿ ಆರ್ ನಾಟ್ ಟೇಕಿಂಗ್. ನಮಗೆ ಮುಖ್ಯವಾಗಿ ವೆಹಿಕಲ್ ಬಳಕೆ ಆಗದ ಬಗ್ಗೆ MB ಆಕ್ಟಲ್ಲಿ ಕೇಸ್ ಮಾಡಿ ಅಂತ ಹೇಳಿದ್ದೀನಿ. ಮೋಟರ್ ವೆಹಿಕಲ್ ಆಕ್ಟಲ್ಲಿ ಏನು ವೈಲೇಷನ್ ಆಗಿದೆ ಅದನ್ನು ಹಾಕಿ ಅಂತ. ಮತ್ತೆ ಯಾರು ಇದನ್ನು, ದೇರ್ ಮಸ್ಟ್ ಬಿ ದ ಆರ್ಗನೈಸರ್ನು, ಹನುಮ ಜಯಂತಿ ಸಮಿತಿ ಆರ್ಗನೈಸರ್ ಯಾರಿದ್ದಾರೆ ಅವ್ರ ಮೇಲೆ ಇದು ಮಾಡಿ ಅಂತ ಹೇಳಿದ್ದೀನಿ. ನಾನು ವೆಹಿಕಲ್ February 1 ಟ್ರೆಂಡ್ಗೆ ಬರಲಿದೆ ಪರಿಷ್ಕೃತ ದರ. ಜನರ ಬೇಡಿಕೆಗೆ ಸ್ಪಂದಿಸಿ ಮೈಸೂರಿನಲ್ಲಿ ಮತ್ತಷ್ಟು ಟ್ರೆಂಡ್ ಸ್ಟ್ಯಾಂಡ್. ಮೈಸೂರು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಯಂತ್ರಚಾಲಿತವಲ್ಲದ ಈ ಬೈಸಿಕಲ್ ಯೋಜನೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಸೌಲಭ್ಯವನ್ನ ಹೆಚ್ಚಿನ ಜನರಿಗೆ ತಲುಪಿಸುವ ಉದ್ದೇಶದಿಂದ ಟ್ರೆಂಡ್ ಬೈಸಿಕಲ್ ಬಳಕೆಯ ದರಗಳನ್ನ ಪರಿಷ್ಕರಿಸಲು ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಿ ರಂದೀಪ್ ತಿಳಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಅನುಷ್ಠಾನಗೊಳಿಸುತ್ತಿರುವ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಸಿಸ್ಟಮ್ ಟ್ರೆಂಡ್ ಕುರಿತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, February 1 ದರವನ್ನ ಪರಿಷ್ಕರಿಸಲಾಗುತ್ತಿದೆ. 30 ನಿಮಿಷ 1 ಗಂಟೆಗೆ 5 ರೂಪಾಯಿ, 1-2 ಗಂಟೆಗೆ 15 ರೂಪಾಯಿ, 3-4 ಗಂಟೆಗೆ 35 ರೂಪಾಯಿ, 4-6 ಗಂಟೆಗೆ 95 ರೂಪಾಯಿ, 6-8 ಗಂಟೆಗೆ 120 ರೂಪಾಯಿ, 12 ಗಂಟೆಗೆ 245 ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ. ಅದಕ್ಕೆ ತಕ್ಕಂತೆ ನಿಮಿಷಗಳು ಉಚಿತವಾಗಿ ಸೇರಿವೆ. ಟ್ರಿನ್ ಬೈಸಿಕಲ್ ಯೋಜನೆಯ ಸದಸ್ಯರ ಅನುಕೂಲಕ್ಕಾಗಿ ಈ ಹಿಂದೆ ಜಾರಿಯಲ್ಲಿದ್ದ ಪ್ರತಿ ಮಹಾಯ ಶುಲ್ಕ ಪಾವತಿ ಮಾಡಬೇಕಾಗಿದ್ದು ಅದನ್ನ ಸರಳಗೊಳಿಸಿ ದೀರ್ಘಾವಧಿಗೆ ಒಂದೇ ಬಾರಿ ಶುಲ್ಕ ಪಾವತಿಸುವ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಸಂಬಂಧ ಸದಸ್ಯರುಗಳು, ನೋಂದಣಿ ಕೇಂದ್ರಗಳು ಅಥವಾ ಮೈಟ್ರಿಪ್ ಆಪ್ ಮೂಲಕ ಈ ಸದುಪಯೋಗವನ್ನು February 1 ಮಂತ್ಲಿ ಮೆಂಬರ್ಶಿಪ್ 60 ರೂಪಾಯಿ ಕೊಟ್ಟು, ಕ್ವಾರ್ಟರ್ಲಿ ಪ್ಲಾನ್ 180 ರೂಪಾಯಿ ಕೊಟ್ಟು, ಇಯರ್ಲಿ ಪ್ಲಾನ್ 300 ರೂಪಾಯಿ ಕೊಟ್ಟು, 1 ವರ್ಷದ ಅವಧಿಗೆ 600 ರೂಪಾಯಿ ಸಲ್ಲಿಸಿ ಯಾವುದೇ ಯೋಜನೆಯನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ನಗರದ ಕೆಲವು ಕಡೆ ಮಾತ್ರ ಈಗಾಗಲೇ ಟ್ರಿನ್ ಸೈಕಲ್ ಸ್ಟ್ಯಾಂಡ್ ನಿರ್ಮಿಸಲಾಗಿತ್ತು. ಇದೀಗ ಬಹುಜನರ ಬೇಡಿಕೆಗೆ ಸ್ಪಂದಿಸಿ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿರುವ ಕುವೆಂಪು ಪಾರ್ಕ್ ಬಳಿ, ಆಂದೋಲನ ಸರ್ಕಲ್, ನಿವೇದಿತ ಪಾರ್ಕ್ ಬಳಿ, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಹಾಸ್ಟೆಲ್ ಬಳಿ, ಸ್ವಿಚ್ ಆ್ಯಂಡ್ ಹಿಯರಿಂಗ್, ಯೂನಿವರ್ಸಿಟಿ ವೆಸ್ಟ್ಗೇಟ್, ಐಶ್ವರ್ಯ ಪೆಟ್ರೋಲ್ ಬಂಕ್, ಗೋಕುಲಂ, ಫೌಂಟೇನ್ ಸರ್ಕಲ್, ನ್ಯೂ DC ಆಫೀಸ್, ಮೈಸೂರು KMF ಡೈರಿ, ಟೆರಿಷಿಯನ್ ಕಾಲೇಜ್, ಶಿವಾಜಿ ಪಾರ್ಕ್ ಬಳಿ ನೂತನ ಸೈಕಲ್ ಸ್ಟ್ಯಾಂಡ್ಗಳನ್ನು ತೆರೆಯಲಾಗುತ್ತಿದೆ. ಅಲ್ಲದೆ ಬೈಸಿಕಲ್ ಕೆಲವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅವುಗಳನ್ನು ಸರ್ವಿಸ್ಗೆ ಕೊಡಲು ತಿಳಿಸಿದ್ದಾರೆ. ಈಗಾಗಲೇ ನಗರದಲ್ಲಿ 52 ಬೈಸಿಕಲ್ ನಿಲ್ದಾಣಗಳಿದ್ದು ಈ ಯೋಜನೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಟ್ರಿನ್ ಸೈಕಲ್ ಯೋಜನೆಯ ಉದ್ದೇಶಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಪಬ್ಲಿಕ್ ಬೈಸೈಕಲ್ ಶೇರಿಂಗ್ ಸಿಸ್ಟಮ್ ಏನಿದೆ ಅದರ ಒಂದು ದರ ಪರಿಷ್ಕರಣೆ, ನಮ್ಗೆ ಗೊತ್ತಿರುವ ಹಾಗೆ ಡಿಸೆಂಬರ್ 1 ತಾರೀಕಿಂದ
ಅನ್ವಯಿಸುವಂತ ಹೊಸ ದರ ಸಿಸ್ಟಮ್ ಅನ್ನು ನಿಗದಿ ಮಾಡಿದ್ರು. ಅದು ಕಳೆದ ಒಂದು ತಿಂಗಳು ಆ ಒಂದು ದರದ ಪ್ರಕಾರ ಪರಿಷ್ಕೃತ ದರದ ಪ್ರಕಾರ ರೈಡರ್ಶಿಪ್ ಮಾಹಿತಿಯನ್ನು ನೋಡಿದ್ರೆ ಒಂದಷ್ಟು ಮಟ್ಟಿಗೆ ರೆಸ್ಪಾನ್ಸ್ ಅಷ್ಟು ಸರಿಯಾಗಿಲ್ಲ ಅಂತ ಮಾಹಿತಿ ನಮಗೆ ಬಂದಿದೆ. ಪ್ರಮುಖವಾಗಿ ಅದರಲ್ಲಿ ಏನಿತ್ತು, ಹಿಂದಿನ ದರದಲ್ಲಿ ಮೊದಲು 30 ನಿಮಿಷ ಯಾವುದೇ ಸಂದರ್ಭದಲ್ಲಿ ನೀವು ಡಾಕಿಂಗ್ ಸ್ಟೇಷನ್ ಇಂದ ಸೈಕಲ್ ಅನ್ನು ತಕ್ಕ ಕೂಡಲೇ ಫಸ್ಟ್ 30 ಮಿನಿಟ್ಸ್ ಫ್ರೀ. ಸೊ ಅದನ್ನು ನಾವು ರಿವೈಸ್ ಮಾಡಿದಾಗ ಕಳೆದ ಬಾರಿ ಯಾಕಂದ್ರೆ ಫಸ್ಟ್ 30 ಮಿನಿಟ್ಸ್ ಫ್ರೀ ಕಾನ್ಸೆಪ್ಟ್ ಏನಿತ್ತು, ಇಂಟ್ರಡಕ್ಟರಿ ಆಫರ್ ಅಂತ ನಾವು ಬಿಡುಗಡೆ ಮಾಡಿದ್ವಿ. ಅದನ್ನು ವಿಡ್ರಾ ಮಾಡಿ ನಾವು ಡಿಸೆಂಬರ್ 1st ಇಂದ ಅನ್ವಯಿಸುವಂತೆ 5 ರೂಪಾಯಿ, ಕನಿಷ್ಠ 5 ರೂಪಾಯಿ, ಈವನ್ ಫಸ್ಟ್ 30 ಮಿನಿಟ್ಸ್ ಇದ್ರು 5 ರೂಪಾಯಿ ಚಾರ್ಜ್ ಆಗ್ತದೆ. ಸೊ ಅದು ಅವರು ಅನಲೈಸ್ ಮಾಡಿ ನೋಡಿದಾಗ ಒಂದಷ್ಟು ಮಟ್ಟಿಗೆ ಯೂಸರ್ ರೈಡರ್ಶಿಪ್ ಕಡಿಮೆ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಸೊ ಈಗ ಡಲ್ಟ್ ಜೊತೆ ಒಂದು ಸಭೆ ಆಗಿ ಡಲ್ಟಲ್ಲಿ ಕೂಡ ಒಂದು ನಿರ್ಧಾರ ಆಗಿದೆ. ಈ ಹಳೆ ರೈಡರ್ ಸಿಸ್ಟಮ್ ಏನಿತ್ತು, ವೇರ್ ಫಸ್ಟ್ ಹಾಫ್ ಅನ್ ಅವರ್ ಏನು ಫ್ರೀ ಕೊಡ್ತಾ ಇದ್ವಿ, ಆ ಸಿಸ್ಟಮ್ಗೆ ಪುನಃ ಶಿಫ್ಟ್ ಆಗೋಣ ಅಂತ ಒಂದು ನಿರ್ಧಾರ ಈಗಾಗಲೇ ಆಗಿದೆ. ಫೆಬ್ರವರಿ 1st ಈ ಒಂದು ಹೊಸ ಸ್ಟ್ರಕ್ಚರ್ ಏನಿದೆ, ಫೆಬ್ರವರಿ 1st ಅಲ್ವಾ, ಫೆಬ್ರವರಿ 1st 2018 ಈ ಹೊಸ ಫೀ ಸ್ಟ್ರಕ್ಚರ್ ತಿರುಗಾ ರೀಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೊ ಈ ನೋಟಲ್ಲಿ ನಾವು ನಿಮಗೆ ಕೊಟ್ಟಿರುವಂತದ್ದು ನ್ಯೂ ಫೇರ್ ಪ್ಲಾನ್ ಅಂತ ಏನಿದೆ ನೀವು ನೋಡಬಹುದು. ಎಕ್ಸಿಸ್ಟಿಂಗ್ ಯೂಸರ್ ಫೀ ಅಂದ್ರೆ ಈಗ ಇವತ್ತಿನ ದಿನ ಎಕ್ಸಿಸ್ಟಿಂಗ್ ಯೂಸರ್ ಫೀ, ಫಸ್ಟ್ ಲ್ಯಾಬ್ ದಯವಿಟ್ಟು ನೋಡಿ, ಅದು 0 to 30 ಮಿನಿಟ್ಸ್ ಇದ್ರೂ ಸಹ ಅಥವಾ 30 to 1 hour ಇದ್ರೂ ಸಹ ಎಕ್ಸಿಸ್ಟಿಂಗ್ ಇರೋದು ನಮಗೆ 5 ರೂಪಾಯಿ ಚಾರ್ಜ್ ಆಗ್ತಾ ಇತ್ತು. ಬಟ್ ಈಗ ಏನ್ ಮಾಡಿದ್ವಿ ನಾವು, ಯಾವುದೇ ಸಂದರ್ಭದಲ್ಲಿ ನೀವು ಸೈಕಲ್ ಡಾಕಿಂಗ್ ಸ್ಟೇಷನ್ ಇಂದ ನೀವು ಅನ್ಲಾಕ್ ಮಾಡಿದ ಕೂಡಲೇ ಫಸ್ಟ್ 30 ಮಿನಿಟ್ಸ್ ಏನ್ ರೈಡ್ ಮಾಡ್ತೀರಾ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ.